ಒಂದು ನಿಮಿಷ ಫೋಟೋ ತಗೋಣ ಅಣ್ಣ, ನಿಲ್ಸೋಣ, ಕ್ಲೀನ್ ಆಗಿ ಫೋಟೋ ತಗೋಣ. 33,559 ಮತಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆಗೆ ಅವರ ಪಾದಗಳಿಗೆ ನಾನು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಯಾಕೆಂತಂದರೆ ಹಿಂದೆ ನಾನು ಸುಮಾರು ಮತಗಳಿಂದ ಸೋತಿದ್ದೆ ನಿಜ, ಆದರೆ ಇವತ್ತು ಅವರಿಗೆ ಅರ್ಥವಾಗಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಮೋದಿಜಿಯವರ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣನವರು, ಯಡಿಯೂರಪ್ಪನವರು ಮತ್ತು ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅರಿತು ಏನು ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತಾ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಫ್ರೀ ಗಿಫ್ಟ್ಗಳು ಇವತ್ತು ಏನು ಮೋಸ ಮಾಡ್ತಾ ಇದೆ ಅಂತ ಅರಿತು ಎಲ್ಲ ನನ್ನ ತಂದೆ ತಾಯಂದಿರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಬಂಧುಗಳು ಪ್ರತಿಯೊಬ್ಬರೂ ಕೂಡ ಇವತ್ತು ಅರಿತು ನಮಗೆ 33,559 ಮತಗಳನ್ನು ಕೊಟ್ಟು ಡಾಕ್ಟರ್ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾವು ಜಯಗಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಇಲ್ಲಿ ನನ್ನ ಅಕ್ಕ ತಂಗಿದರೆಲ್ಲ ಇದ್ದಾರೆ, ಅಣ್ಣ ತಮ್ಮದಿರಿದ್ದಾರೆ, ಮಾಜಿ ಶಾಸಕರಾದಂಥ ನಮ್ಮ ನಾಗರಾಜ್ ಅವರಿದ್ದಾರೆ, ಅಭ್ಯರ್ಥಿಗಳಾಗಿದ್ದಂತಹ ನಮ್ಮ ಸಪ್ತಗಿರಿ ನಾಯಕ್ ಅವರಿದ್ದಾರೆ, ಎಲ್ಲ ಮುಖಂಡರುಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಎಲ್ಲರೂ ಕೂಡ ಇದ್ದೀವಿ ನಾವು. ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ, ಯಾಕೆಂದರೆ ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಕೂಡ ಸಚಿವರಾಗಿದ್ದಂಥವರು, ಕೊರೋನಾ ಸಮಯದಲ್ಲಿ ಇಡೀ ಕರ್ನಾಟಕಕ್ಕೆ ಅವರು ಒಂದು ಅಭಯವನ್ನು ನೀಡಿರ್ತಕ್ಕಂಥದ್ದವರು. ಹಾಗಾಗಿ ಇವತ್ತು ಗೆದ್ದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಒಂದು ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಇವತ್ತು ಸಂತೋಷವಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ನೆಲಮಂಗಲದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಚುನಾವಣೆ ಸಮಯದಲ್ಲಿ ಕೊರೋನಾ ಕಾಲ ಅಂತ ಸಾಕಷ್ಟು ಅಪಪ್ರಚಾರ ಮಾಡಿರ್ತಕ್ಕಂಥದ್ದು, ಅದರ ನಡುವೆ ಕೆಲವು ಸದಸ್ಯರು ನೋಡಿ ಒಂದು ಮಾತು ಹೇಳ್ತೀನಿ, ಜನ ಯಾವತ್ತೂ ಕೂಡ ಅಷ್ಟೇ ಒಬ್ಬರ ಬಗ್ಗೆ ಒಂದು ನೆಗೆಟಿವ್ ಮತ್ತು ಒಂದು ಪಾಸಿಟಿವ್ ಇದ್ದೇ ಇರ್ತದೆ. ಆದರೂ ಕೂಡ ಅವರು ಇಡೀ ಕ್ಷೇತ್ರದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರೋನಾ ಸಮಯದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರಿಗೆ ಜಯ ಗಳಿಸಿ ಅಂತ ಕೇಳಿ. ನಮ್ಮ ಗೆಲುವು ಗೆಲುವು ಅಷ್ಟೇ, ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ, ನಾವು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಇವತ್ತು ಜನ ನಮಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದರೆ, ಮತ್ತೊಮ್ಮೆ ನಾನು ನೆಲಮಂಗಲ ಕ್ಷೇತ್ರದ ಎಲ್ಲ ಜನತೆಗೆ ನಾನು ನನ್ನ ಹೃದಯಪೂರ್ವಕ ನನ್ನ ವಂದನೆಗಳನ್ನು ಮತ್ತು ಹೃತ್ಪೂರ್ವಕ ನಮ್ಮ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಅಂತ ಒಬ್ಬಿದ್ದ. ಈ ನಮ್ಮ ಸೋಲೂರು ಹುಬ್ಳಿನಲ್ಲಿ ತಟ್ಟೆಕೆರೆ ಬಾಬು ಅಂತ ಒಬ್ಬಿದ್ದ, ಅವನೇನಾದರೂ ಬಿ ಜೆ ಪಿ ಮುಂದೆ ಬಂತು ಅಂತಂದರೆ ಜಗದೀಶ್ ಚೌಧರಿ ಅವ್ರನ್ನ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರನ್ನ ನಾನು ವಾಚ್ಮ್ಯಾನ್ ಮಾಡ್ತೀನಿ ಅಂತೇಳ. ಇವಾಗ ಅವನು ವಾಚ್ಮ್ಯಾನ್ ಆಗಬೇಕಾ, ಇವರು ವಾಚ್ಮ್ಯಾನ್ ಆಗಬೇಕಾ, ಅದನ್ನು ತಿಳ್ಕೊಳ್ಳಿ. ನಮ್ಮ ಮಹಿಳೆಯರು ಅಕ್ಕಂಗಿದ್ದೀರು ಇದರಲ್ಲ, ಇವತ್ತು ಅವ್ರು ಮಾಡಿರ್ತಕ್ಕಂಥ ಒಂದು ಒಂದು ಕೆಲಸ ಇದೆಯಲ್ಲ, ಅದಕ್ಕೆ ನಾವು ಯಾವತ್ತು ಪ್ರಶಂಸೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಈ ಭಾಗದ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು, ನಾನೇನಾದರೂ ಒಂದು ಓಟು ನಾನು ಅದಕ್ಕಿಂತ ಕಡಿಮೆ ತಾಂಡೆ ಅಂತ ಅಂದರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ರಿಜೈನ್ ಮಾಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಇದಕ್ಕೆಲ್ಲ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡ ನಾವು ಮುಂದಾಗಿ ನಿಂತೇವೆ. ಹಾಗಾಗಿ ನಮ್ಮ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಒಂದು ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿದ್ದೇವೆ. ಅವರಿಗೆ ನಾವು ಸಂತೋಷದಿಂದ, ಭಾಳ ಸಂತೋಷದಿಂದ ಇವತ್ತು ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತೇವೆ. ಡಾಕ್ಟರ್ ಸುಧಾಕರ್ ಅವರಿಗೆ ಜಯವಾಗಲಿ ಅಂತ ಕೋರ್ತೀವಿ.